ಅನಿಸೋದು ಯಾವುದೋ ನಿಮ್ಗ ತೊಂದರೆ ಬೇಡ, ನಾನು ಪ್ರಾಮಾಣಿಕವಾಗಿ ನಿಮ್ಮ ಸ್ಥಳ ನಿಮ್ಮ ಆಸ್ತಿ ಪಾಸ್ತಿ ಕಣ್ಣಿಟ್ಟು ಕಾಪಾಡ್ತಕ್ಕಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಇವರು ಭರವಸೆಯನ್ನ ಕೊಡ್ತೇನೆ. ನಿಮ್ಗೆ ಯಾರೇ ಬಸವ ಕಲ್ಯಾಣದೊಳಗ ಸ್ವಲ್ಪ ಯಾವ ಜಾಗ ಸಲುವಾಗಿ ಹೆದರ್ಸ್ತಕ್ಕಂಥವ್ರು ಬಹಳ, ಅದೇ ಅನಧಿಕೃತವಾಗಿ ಜಾಗ ಖರ್ಚ ಮಾಡೋದು, ಕಷ್ಟಪಟ್ಟು ಜಾಗ ತೊಗೊಂಡವ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದು ನಾನು ಬಸವ ಕಲ್ಯಾಣದೊಳಗೆ ಅವಾಗವಾಗ ಕೇಳ್ತೀನಿ. ಇವತ್ತು ಒಂದು ಸಮಯ ಬರ್ತದೆ, ಸಮಸ್ತ ಎಲ್ಲ ನನ್ನ ತಾಯಂದಿರು ಸಹೋದರರು ಕೇಳ್ರಿ, ಯಾರು ಏನು ಅನಧಿಕೃತ ಜಾಗವನ್ನ ಇತರರಿಗೆ ತೊಂದರೆ ಕೊಟ್ಟು ಏನು ಕಬ್ಜಾ ಮಾಡ್ತಾ ಇದ್ದಾರೋ, ಒಂದು ಸಮಯ ಬಸವ ಕಲ್ಯಾಣದೊಳಗೆ ಬರ್ತದ ಯಾವ ರೀತಿ ಉತ್ತರ ಪ್ರದೇಶದೊಳಗ ಬುಲ್ಡೋಜರ್ ಹಚ್ಚಿ ಸ್ಟಾರ್ಟ್ ಮಾಡ್ತಾರೋ ಅದೇ ರೀತಿ ಕೂಡ ಅದೇ ರೀತಿ ಎಲ್ಲ ಜಾಗವನ್ನು ನಾನು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಅವ್ರೇನ್ ಇವತ್ತು ಕಟ್ಕೊಂಡು ಕುಂದರ್ಲ ಕೋಟೆ ಅದು ಅವ್ರ ಕನಸು ಅಷ್ಟೇ, ಅದು ಇವತ್ತು ಅಥವಾ ನಾಳೆಗೆ ಬುಲ್ಡೋಜರ್ ಹಚ್ಚಿ ಕೂಡ ಸ್ಟಾರ್ಟ್ ಮಾಡಿ ನಿಮ್ ಕೈ ಕೆಳಗಿದ್ರೆ ನನಗೆ ಶರಣು ಸರಿಯಾದ ಅಂತ ಹೇಳಿ ಕರಿಬೇಕು. ನೀವು ಇವತ್ತು ಪವಿತ್ರ ದಿವಸ ಹೇಳ್ತೀನಿ, ನಾನು ಈ ಸಂದೇಶ ಅವರಿಗೂ ನಾನು ಕಳಿಸಿದ್ದೀನಿ. ನೀವೇನು ಮಾಡ್ಲತ್ತಿರಲ್ಲ ಅದು ಕ್ಷಣಿಕ ಮಾತ್ರ ಅಷ್ಟೇ, ಒಂದು ದಿವಸ ಹಾಲಿ ಹಾಲೆ ಆಗ್ಬೇಕು ನೀರಿಗೆ ನೀರೇ ಆಗ್ಬೇಕಂತೇಳಿ ಬಂದ್ಮೇಲೆ ನನಗೆ ಬಹಳ ಸಂತೋಷ ಅನಿಸ್ಲತ್ತದ. ಇವತ್ತು ವಿಶೇಷವಾಗಿ ಜೋಸಿ ಸಮಾಜದ ಎಲ್ಲ ನನ್ನ ಯುವಕರು ಹಿರಿಯರು ಮಹಿಳೆಯರು ಏನಪ್ಪ ಇವರೆಲ್ಲರೂ ಸೇರಿ ಅಯೋಧ್ಯದ ಯಾವ ರೀತಿ ವಾತಾವರಣದ ಅಂತ ವಾತಾವರಣ ಬಸವ ಕಲ್ಯಾಣ ಮಾಡ್ಯಾರಲ್ಲಪ್ಪ ಅಂತೇಳಿ ಭಾರಿ ಖುಷಿ ಅನಿಸ್ತಾರೆ.